ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಂಡಿ ಹಣಗಿ ಅಲ್ಲಿನ ರೈತರೊಂದಿಗೆ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ಇಡೀ ರಾಜ್ಯದಲ್ಲಿ ಬರಗಾಲದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅದರಲ್ಲಿ ಏನಂದ್ರೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿ ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವಂತಹ, ಏನು ನವಾಬರ ಕಾಲದಿಂದನೂ ಪ್ರಸಿದ್ಧಿ ಹೊಂದಿರುವಂತಹ ಮೋತಿ ತಲಾಬ್ ಸಹ ಏನಂದ್ರೆ ನೀರಿಲ್ಲದೆ ಬತ್ತಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗೇನಂದ್ರೆ ಇಲ್ಲಿರ್ತಕ್ಕಂತಹ ಜನರು ಇದೇ ನೀರನ್ನ ದನಕರೆಗಳಾಗಿರ್ಬೋದು, ಜೊತೆಗೆ ಏನಂದ್ರೆ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಏನಂದ್ರೆ ಪೈಪ್ಲೈನ್ ಮೂಲಕ ಏನಂದ್ರೆ ಈ ಒಂದು ನೀರನ್ನ ಸಾಗಾಟ ಮಾಡಿಕೊಂಡು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗ ನಾವು ಇರ್ತಕ್ಕಂಥದ್ದು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಮೋತಿ ತಲಾಬನ್ನ ನಾನು ತೋರಿಸ್ತಾ ಹೋಗ್ತೇನೆ. ಯಾವ ರೀತಿಯಾಗಿ ಬತ್ತುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನ ಇವಾಗ ನೋಡ್ತಾ ಇರಬಹುದು. ಇದು ಬೃಹತ್ ಆದಂತ ಒಂದು ಕೆರೆ, ಸವಣೂರು ತಾಲೂಕಿನಲ್ಲಿ ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವಂತಹ ಈ ಮೋತಿ ತಲಾಬ್ ಅಂತಾನೆ ಹೆಸರುವಾಸಿಯಾಗಿದೆ. ಜೊತೆಗೆ ಏನಂದ್ರೆ ನವಾಬರ ಕಾಲದಿಂದ ಇದೇನಂದ್ರೆ ಈ ಮೋತಿ ತಲಾಬಿನಿಂದ ಕೆಲವೊಂದಿಷ್ಟು ಜನರು ನೀರನ್ನು ಕುಡಿತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಇದು ಕುಡಿಯೋಕೆ ಯೋಗ್ಯವಲ್ಲ ಅನ್ನುವಂತಹ ಏನು ಆರೋಗ್ಯ ಇಲಾಖೆ ಮಾಹಿತಿ ಕೊಡುತ್ತೆ. ಮಾಹಿತಿ ಮೀರಿಗೆ ಇಲ್ಲಿರ್ತಕ್ಕಂಥ ಜನರು ಈ ಕುಡಿಯೋ ನೀರನ್ನ ಬಿಟ್ಟು ಜೊತೆಗೆ ದನಕರಿಗಳಿಗೆ ಮೈ ತೊಳೋದಾಗಿರ್ಬೋದು, ಜೊತೆಗೆ ದನಕರಿಗಳಿಗೆ ನೀರು ಕುಡಿಸೋದಾಗಿರ್ಬೋದು, ಜೊತೆಗೆ ಬಟ್ಟೆ ಒಗೆಯೋದಾಗಿರ್ಬೋದು, ಜೊತೆಗೆ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಏನು ಸವಣೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅಕ್ಕಪಕ್ಕದ ಗ್ರಾಮದಲ್ಲಿ ಏನಂದ್ರೆ ಇದೇ ನೀರನ್ನ ಬಳಸಿಕೊಂಡು ಕೆಲವೊಂದಿಷ್ಟು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಈ ಒಂದು ಕೆರೆಯನ್ನೇ ಅವಲಂಬಿಸಿ ಇಲ್ಲಿರ್ತಕ್ಕಂತಹ ರೈತರಾಗಿರ್ಬೋದು, ಜೊತೆಗೆ ಏನಂದ್ರೆ ಜನರು ಸಹ ಒಂದು ಈ ಕೆರೆಯಿಂದ ಬಟ್ಟೆ ಆಗಿರ್ಬೋದು, ಜೊತೆಗೆ ದನಕರಗಳನ್ನ ಮೈ ತೊಳೆಯುವಂತಹ ಎಲ್ಲ ರೀತಿಯಾದಂತಹ ಒಂದು ಬಳಕೆ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಈ ಒಂದು ಕೆರೆ ಈಗ ಬತ್ತುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಏನಂದ್ರೆ ಈ ಕೆರೆ ಅಂದ್ರೆ ರಾಜ್ಯದಲ್ಲಿ ಬರಗಾಲದ ಭೀತಿ ಆಗೋದ್ರ ಜೊತೆಗೆ ಕೆಲವೊಂದಿಷ್ಟು ಅಂದ್ರೆ ನಿರ್ದಿಷ್ಟ ಒಂದು ಸಂದರ್ಭದಲ್ಲಿ ಮಳೆ ಆಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ, ಜೊತೆಗೆ ಬೇಸಿಗೆ ಹತ್ತಿರದಲ್ಲಿ ಬೇಸಿಗೆ ಬರ್ತಾ ಇದೆ, ಜೊತೆಗೆ ಬೇಸಿಗೆ ಬರ್ತಕ್ಕಂತ ಹಿನ್ನೆಲೆಯಲ್ಲಿ ಕೆರೆಯಲ್ಲಿ ಇರತಕ್ಕಂತ ನೀರು ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇದೆ. ಇದರಿಂದ ಇಲ್ಲಿರ್ತಕ್ಕಂತ ಜನರು ಸಹ ಒಂದು ಆತಂಕ ಹೊರಾಗ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಸಹ ಏನಂದ್ರೆ ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂತಹ ಕೆರೆ ಕೋಡಿಗಳು ಸಹ ಏನಂದ್ರೆ ಬತ್ತಿದೆ, ಜೊತೆಗೆ ಏನಂದ್ರೆ ಎಲ್ಲ ರೀತಿಯಾದಂತಹ ನೀರಿಲ್ಲದ ವಾತಾವರಣ ಸಹ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿರತಕ್ಕಂತಹ ಕೆಲವೊಂದಿಷ್ಟು ಪ್ರಾಣಿ ಪಕ್ಷಿಗಳು, ಜೊತೆಗೆ ಏನಂದ್ರೆ ಹಕ್ಕಿಗಳು ಸಹ ಏನಂದ್ರೆ ಬರ್ತಾ ಇದ್ದಾವೆ. ಜೊತೆಗೆ ಇನ್ನೊಂದು ನಾವು ನೋಡ್ತಾ ಹೋಗೋದಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಮೋತಿ ತಲಾಬು ಅನ್ನ ಅವಲಂಬಿಸಿ ಇಲ್ಲಿರ್ತಕ್ಕಂತಹ ಜನರು ನೀರಿಗಾಗಿ, ಜೊತೆಗೆ ದನಕರಿಗಳಾಗಿರ್ಬೋದು, ಕುರಿಯಾಗಿರ್ಬೋದು, ಈ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳಿಗೆ ಇದೇ ನೀರನ್ನು ಅವಲಂಬನೆ ಮಾಡ್ತಾ ಇದ್ರು. ಆದ್ರೆ ಮೋತಿ ತಲಾಬ್ ಸಹ ಏನಂದ್ರೆ ಬತ್ತುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಜನರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಈ ಒಂದು ಮೋತಿ ತಲಾಬ್ ಅನ್ನ ತುಂಬಿಸುವಂತ ಪ್ರಯತ್ನಕ್ಕೆ ಯಾವ ರೀತಿಯಾಗಿ ಮುಂದಾಗ್ತಾರೆ, ಜೊತೆಗೆ ಸಂಪೂರ್ಣವಾಗಿ ದನಕರಿಗಳ ನೀರನ್ನು ಒದಗಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಸದ್ಯದ ಪ್ರಶ್ನೆ ಕಾಡ್ತಾರೆ. ಒಂದು ಹಾವೇರಿಯಿಂದ ಎಂಡಿ ಅಣಿಗೆ ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.